ಈ ನಾಡಿನ ಪ್ರತಿ ಬಡ ಕುಟುಂಬಗಳಿಗೆ ಉಚಿತವಾದಂಥ ಆರೋಗ್ಯ ಅದು ಎಷ್ಟೇ ವೆಚ್ಚ ಆಗಲಿ ಸರ್ಕಾರವೇ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದೇನಿದೆ ಇದು ನಮ್ಮ ಕಾರ್ಯಕ್ರಮಗಳು ಬೆಂಗಳೂರು ನಗರದಲ್ಲಿ ಆಟೋ ಡ್ರೈವರ್ಗಳು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ನ ಹಾಕ್ತಕ್ಕಂಥ ಕಾರ್ಮಿಕ ವರ್ಗ ಏನಿದ್ದಾರೆ ಕಟ್ಟಡ ಕಾರ್ಮಿಕರು ಏನಿದ್ದಾರೆ ನಮ್ಮ ಒಂದು ಗಾರ್ಮೆಂಟ್ ಇಂಡಸ್ಟ್ರಿಗೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳು ಏನಿದ್ದಾರೆ ಇವರು ಎಲ್ಲರ ಒಂದು ಅಭಿವೃದ್ಧಿಗೆ ಒಂದು ನೀಲಿ ನಕ್ಷೆಯನ್ನು ನಾವೇನು ಸಿದ್ಧ ಮಾಡಿದ್ದೇವೆ ನಿಮ್ಮ ಮನೆ ಮನೆ ಬಾಗಿಲಿಗೆ ಪ್ರಕಾಶ್ ಅವರೇನು ಹೇಳಿದ್ದಾರೆ ಮುಂದಿನ ನವೆಂಬರ್ ತಿಂಗಳಿನಿಂದ ಮನೆ ಮನೆಗೆ ಕುಮಾರಣ್ಣ ಅಂತಕ್ಕಂಥ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರ್ತೇವೆ ಅಂತ ಏನು ಹೇಳಿದ್ದಾರೆ ಪ್ರತಿ ಮನೆಗೆ ನಮ್ಮ ಪಕ್ಷದ ಕಾರ್ಯಕ್ರಮಗಳು ಯಾವ ರೀತಿ ಇರುತ್ತೆ ನೀವು ಕೊಟ್ಟ ಕಟ್ಟತಕ್ಕಂಥ ಸರ್ಕಾರದ ತೆರಿಗೆ ಹಣ ಒಂದು ನಯಾ ಪೈಸಾ ಇವತ್ತು ದುರ್ಬಳಕೆ ಆಗದೆ ಇವತ್ತು ಸಂಪೂರ್ಣವಾಗಿ ಕಾರ್ಯಕ್ರಮಗಳು ನಿಮ್ಮ ಮನೆಯ ಬಾಗಿಲಿಗೆ ತಲುಪ್ತಕ್ಕಂಥ ಒಂದು ಯೋಜನೆಗಳನ್ನು ಒಂದು ಪ್ರಾಮಾಣಿಕವಾದಂಥ ಭ್ರಷ್ಟರಹಿತವಾದಂಥ ಸರ್ಕಾರವನ್ನು ಈ ರಾಜ್ಯದಲ್ಲಿ ಪ್ರತಿಷ್ಠಾಪಿಸಬೇಕು ಅಂತಕ್ಕಂಥ ಒಂದು ಹೋರಾಟಕ್ಕೆ ನಾವೇನು ಕೈ ಹಾಕಿದ್ದೇವೆ ಐದು ವರ್ಷದ ಆಡಳಿತವನ್ನು ಬೆಂಗಳೂರು ನಗರದ ನಾಗರಿಕರಿಗೆ ಮನವಿ ಮಾಡ್ತಾ ಇದ್ದೇನೆ ವೇದಿಕೆಯ ಮುಖಾಂತರ ಇವತ್ತು ಜನತಾದಳ ಅಧಿಕಾರಕ್ಕೆ ಬಂದಾಗ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಸನ್ಮಾನ್ಯ ದೇವೇಗೌಡರು ತೊಂಬತ್ತ ನಾಲ್ಕರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗ ಮೊದಲನೆಯ ಒಂದು ಓವರು ಬೆಂಗಳೂರು ನಗರದಲ್ಲಿ ಪ್ರಾರಂಭ ಆದಂಥದ್ದು ದೇವೇಗೌಡರು ಮುಖ್ಯಮಂತ್ರಿಗಳಾಗಿ ಫ್ಲೈ ಫ್ಲೈಓವರ್ ಏನು ಇವತ್ತು ಮೈಸೂರು ರಸ್ತೆಯಲ್ಲಿದೆ ಅದಕ್ಕೆ ಚಾಲನೆಯನ್ನು ಬೆಂಗಳೂರು ನಗರದಲ್ಲಿ ಪ್ರಥಮವಾಗಿ ಕೊಟ್ಟಂಥದ್ದು ದೇವೇಗೌಡರ ಆಡಳಿತದಲ್ಲಿ ಒಂದು ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ನಮಗೆ ಬೆಂಗಳೂರು ನಗರದ ನಾಗರಿಕರಿಗೆ ಕುಡಿಯ ನೀರಿನ ಸೌಕರ್ಯವನ್ನು ಕಲ್ಪಿಸಲಿಕ್ಕೆ ಕಾವೇರಿಯ ನದಿಯ ನೀರನ್ನು ಪಡೆಯಲಿಕ್ಕೆ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಹಾಕಿದ್ದು ಕೇಂದ್ರ ಸರ್ಕಾರ ತಮಿಳುನಾಡಿನ ಒಂದು ವಿರೋಧಕ್ಕೆ ತಲೆಬಾಗಿ ನಮಗೆ ಒಂಬತ್ತು ಟಿ ಎಂ ಸಿ ನೀರು ಬೆಂಗಳೂರು ನಗರದ ನಾಗರಿಕ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಹೇಳಿದರು ನಿಮ್ಮೆಲ್ಲರ ಆಶೀರ್ವಾದ ಕನ್ನಡಿಗರ ಆಶೀರ್ವಾದದಿಂದ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ಕೊಟ್ಟಂತ ಮೊದಲನೆಯ ನಿರ್ಣಯ ಬೆಂಗಳೂರು ನಗರದ ನಾಗರಿಕರಿಗೆ ಕುಡಿಯೋ ನೀರಿನ ಶುದ್ಧವಾದಂಥ ಕುಡಿಯೋ ನೀರನ್ನು ಕೊಡಲಿಕ್ಕೆ ಒಂಬತ್ತು ಟಿ ಎಂ ಸಿ ನೀರನ್ನು ಕಾವೇರಿ ನದಿಯಿಂದ ಇವತ್ತು ತರ್ತಕ್ಕಂಥ ಕಾರ್ಯಕ್ರಮಕ್ಕೆ ಅವರೇನು ಚಾಲನೆ ಕೊಟ್ಟಿದ್ದಾರೆ ಇವತ್ತು ಬೆಂಗಳೂರು ನಗರದ ಹಲವಾರು ಭಾಗದಲ್ಲಿ ಏನಾದರೂ ಕಾವೇರಿ ನೀರನ್ನು ನೀವು ಕಾಣ್ತಾ ಇದ್ರೆ ಅದಕ್ಕೆ ಮೂಲ ಕಾರಣ ಸನ್ಮಾನ್ಯ ದೇವೇಗೌಡರು ಬೆಂಗಳೂರಿನ ನಾಗರಿಕರು ಇದನ್ನು ಮರೆಯಬೇಡಿ ಬೆಂಗಳೂರು ನಗರದ ಹೊರವಲಯದಲ್ಲಿದ್ದಂಥ ಏಳು ನಗರಸಭೆಗಳು ಒಂದು ಪಟ್ಟಣ ಪಂಚಾಯಿತಿ ಹಾಗೂ ನೂರ ಹತ್ತು ಹಳ್ಳಿಗಳನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡಿ ಇವತ್ತು ಬೆಂಗಳೂರು ನಗರದ ಅಭಿವೃದ್ಧಿ ಬೆಂಗಳೂರು ನಗರದ ಹೊರವಲಯದಲ್ಲಿ ಆ ಏಳು ನಗರಸಭೆಗಳೇನಿದ್ದಾವೆ ಅದೆಲ್ಲವನ್ನ ಇವತ್ತು ಕಾರ್ಪೊರೇಷನ್ಗೆ ಸೇರಿಸಿದ ನಂತರ ಇವತ್ತು ಡಾಂಬರೀಕರಣ ಕಾಂಕ್ರೀಟ್ ರಸ್ತೆಗಳನ್ನ ಇವತ್ತು ಏನಾದರೂ ಈ ಬೆಂಗಳೂರು ನಾಗರಿಕರು ಕಂಡಿದ್ರೆ ಅದು ಜನತಾ ದಳದ ಕೊಡುಗೆ ಅಂತಕ್ಕಂಥದ್ದನ್ನ ಈ ಒಂದು ಸಂದರ್ಭದಲ್ಲಿ ತಮ್ಮ ಮುಂದೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನೆಲಮಂಗಲದ ಎಲಿವೇಟೆಡ್ ರೋಡ್ ಇರ್ಬೋದು ಇವತ್ತು ನಮ್ಮ ಯಲಾಂಕದ ಎಲಿವೇಟೆಡ್ ರೋಡ್ ಇರ್ಬೋದು ಇದೆಲ್ಲದಕ್ಕೂ ಆ ಇದ್ದಂಥ ಇಪ್ಪತ್ತು ತಿಂಗಳ ಅವಧಿಯಲ್ಲಿ ಯಾವುದೇ ರೀತಿಯ ಸಮಯವನ್ನು ವ್ಯರ್ಥ ಮಾಡಿದೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ನಾನು ಎರಡು ಸಾವಿರದ ಆರರಲ್ಲಿ ಬೆಂಗಳೂರು ನಗರದ ಈ ಒಂದು ದಟ್ಟಣೆಯನ್ನು ನೋಡಿ ಐದು ಸ್ಯಾಟಲೈಟ್ ಟೌನ್ಗಳನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದೆ ಒಂದು ಮೊದಲನೆಯ ಪೈಲಟ್ ಪ್ರಾಜೆಕ್ಟು ಬಿಡದಿ ಹತ್ರ ಒಂದು ಸ್ಯಾಟಲೈಟ್ ಟವನ್ನ ನಿರ್ಮಾಣ ಮಾಡಲಿಕ್ಕೆ ಸುಮಾರು ಒಂಬತ್ತು ಸಾವಿರ ಎಕರೆ ಭೂಮಿಯನ್ನು ಅಲ್ಲಿ ಏನೋ ಒಂದು ಹೊಸ ನಗರವನ್ನು ಕಟ್ಟತಕ್ಕಂಥದಕ್ಕೆ ತೀರ್ಮಾನ ಮಾಡಿದ್ದು ನನ್ನ ಅಧಿಕಾರ ಹೋದ ನಂತರ ಈ ಹನ್ನೆರಡು ವರ್ಷದಲ್ಲಿ ಯಾವ ಸರ್ಕಾರಗಳು ಗಮನ ಕೊಡಲಿಲ್ಲ ಇವತ್ತು ಬೆಂಗಳೂರು ನಗರದ ದಟ್ಟಣೆಯನ್ನು ನೀವು ನೋಡ್ತಾ ಇದ್ದೀರಿ ಅದಷ್ಟೇ ಅಲ್ಲ ಯಾವೊಂದು ಔಟರ್ ಪೆರಿಪೆರಿಯಲ್ಲಿ ರಿಂಗ್ ರೋಡು ಎರಡು ಸಾವಿರದ ಆರಲ್ಲಿ ತೀರ್ಮಾನ ಕೊಟ್ಟಿದ್ವು ಅವತ್ತು ಕೇವಲ ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳ ಆ ಒಂದು ಯೋಜನೆ ಅದು ಆದರೆ ಈ ಯೋಜನೆಯನ್ನು ಕಳೆದ ಹನ್ನೆರಡು ವರ್ಷದಿಂದ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ತರದೇ ಇದ್ದಂಥ ಒಂದು ಹಿನ್ನೆಲೆಯಲ್ಲಿ ಅದರ ವೆಚ್ಚ ಇವತ್ತು ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳಿಂದ ಇಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳು ಇವತ್ತು ಆ ಕಾರ್ಯಕ್ರಮಕ್ಕೆ ಹಣ ಖರ್ಚು ಮಾಡಬೇಕಾಗಿದೆ ಇದು ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿಯವರು ಈ ನಗರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತೇನಾದರೂ ಬೆಂಗಳೂರು ನಗರದಲ್ಲಿ ಹಲವಾರು ಕೆರೆಕಟ್ಟೆಗಳು ನುಂಗಿದರೆ ಹಲವಾರು ರಾಜಕಾಲುವೆಗಳ ಮೇಲೆ ಇವತ್ತು ದೌರ್ಜನ್ಯಗಳಾಗಿದ್ದರೆ ಅದೆಲ್ಲವನ್ನು ಮುಚ್ಚಿದರೆ ಅದಕ್ಕೆ ಮೂಲ ಕಾರಣ ಪುರುಷರು ಇದೇ ಎರಡೂ ರಾಷ್ಟ್ರೀಯ ಪಕ್ಷಗಳು ಮೊನ್ನೆ ಒಂದು ಮಳೆಯ ಅನಾಹುತದಲ್ಲಿ ಎರಡು ಮೂರು ದಿನಗಳ ಕಾಲ ಒಂದು ದೊಡ್ಡ ಮಟ್ಟದಲ್ಲಿ ಬುಲ್ಡೋಸರ್ಗಳನ್ನ ಬಿಟ್ಟು ಟಿ ವಿಗಳಲ್ಲಿ ಗಮನಿಸಿದ್ದೀರಿ ಯಾರೋ ಅಲ್ಲೊಂದು ಇಲ್ಲೊಂದು ಮನೆಗಳನ್ನು ಒಡೆಯತಕ್ಕಂಥ ಕೆಲಸ ಮಾಡಿದ್ರು ಆದರೆ ಈ ನಾಡಿನಲ್ಲಿ ಇರ್ತಕ್ಕಂಥ ಹಲವಾರು ರೀತಿಯ ಸಮಸ್ಯೆಗಳಿಗೆ ಬೆಂಗಳೂರು ನಗರಕ್ಕೆ ಬಂದಿರತಕ್ಕಂಥ ಹಲವಾರು ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೋಸ್ಕರವಾಗಿ ಜನತಾದಳ ಇವತ್ತು ಈ ರಾಜ್ಯದಲ್ಲಿ ಮತ್ತೆ ಸರ್ಕಾರವನ್ನು ನಿಮ್ಮಗಳ ಆಶೀರ್ವಾದದಲ್ಲಿ ಇವತ್ತು ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈಗಾಗಲೇ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಯಾವುದೋ ಒಂದು ದೇವರ ಪುಣ್ಯದಲ್ಲಿ ನಮ್ಮ ತಂದೆ ತಾಯಿಂದರ ಪುಣ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ ಇವತ್ತು ಮುಖ್ಯಮಂತ್ರಿಯ ಸ್ಥಾನಕ್ಕಿಂತ ಹೆಚ್ಚಾಗಿ ಈ ನಾಡಿನ ಕಡು ಬಡವರು ಮೂಲೆ ಮೂಲೆಯಿಂದ ನನ್ನ ಹತ್ರ ಬರ್ತಕ್ಕಂಥದ್ದು ಇವತ್ತು ಸಹ ನಾನಿನ್ನು ಕಂಡಿದ್ದೇನೆ ಇದರ ಹಿನ್ನೆಲೆಯಲ್ಲಿ ಇವತ್ತು ಜನತಾ ದಳವನ್ನು ಸ್ವತಂತ್ರವಾಗಿ ಈ ನಾಡಿನ ಆರೂವರೆ ಕೋಟಿ ಜನತೆಯ ಆಶೀರ್ವಾದದೊಂದಿಗೆ ಇವತ್ತು ಈ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಚಿಂತನೆಯನ್ನು ಹೊಂದಿ ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ ಜುಲೈ ಜುಲೈ ತಿಂಗಳಿನಲ್ಲಿ ನಾವು ಒಂದನೇ ತಾರೀಕು ಯಾವೊಂದು ಜನತಾ ಮಿತ್ರ ಕಾರ್ಯಕ್ರಮವನ್ನು ಬೆಂಗಳೂರು ನಗರದಲ್ಲಿ ಪ್ರಾರಂಭ ಮಾಡೋದು ಹಲವಾರು ಭಾಗದಲ್ಲಿ ನಮ್ಮ ಪಕ್ಷದ ವಾಹನಗಳ ಮುಖಾಂತರ ಎಲ್ ಇ ಡಿ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಏನು ತರ್ತಕ್ಕಂಥದ್ದನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಅದರ ಜೊತೆಯಲ್ಲಿ ಬೆಂಗಳೂರಿನ ನಾಗರಿಕರು ಈ ಒಂದು ಜನತಾ ಮಿತ್ರ ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ಆನ್ಲೈನ್ ಮುಖಾಂತರ ಹಾಗೂ ವಾಹನದ ಮೂಲಕ ಪೇಪರ್ನಲ್ಲಿ ಸಂಗ್ರಹಿಸಿದಂಥ ಪ್ರತಿಗಳಿರ್ಬೋದು ಇವೆಲ್ಲವನ್ನು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಬೆಂಗಳೂರು ನಗರದ ನಾಗರಿಕರು ಯಾವ ಒಂದು ವಿಷಯದಲ್ಲಿ ಇವತ್ತು ಬೆಂಗಳೂರು ನಗರಕ್ಕೆ ಕಾರ್ಯಕ್ರಮಗಳು ಬೇಕು ಅಂತಕ್ಕಂಥದ್ದನ್ನು ಮಾಹಿತಿಗಳನ್ನು ನಮಗೆ ನೀಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಬೆಂಗಳೂರು ನಗರದ ಶುದ್ಧ ಕುಡಿಯುವ ನೀರು ಮತ್ತು ನೈರ್ಮಲ್ಯದ ಬಗ್ಗೆ ಮೂವತ್ತ್ಮೂರು ಪರ್ಸೆಂಟು ಮಹಾಜನತೆ ಇವತ್ತು ಯಾವ ನಿರೀಕ್ಷೆಯನ್ನು ಹೊಂದಿದ್ದಾರೆ ಆಧುನಿಕ ಶಿಕ್ಷಣದ ಬಗ್ಗೆ ಸುಮಾರು ಮೂವತ್ತ್ಮೂರು ಪರ್ಸೆಂಟು ಇವತ್ತು ಕಾರ್ಯಕ್ರಮಗಳಾಗಬೇಕು ಅಂತಕ್ಕಂಥದ್ದು ಗುಂಡಿ ಮುಕ್ತ ರಸ್ತೆ ಮತ್ತು ಪಾದಚಾರಿ ಮಾರ್ಗ ಇದೂ ಸಹ ಸುಮಾರು ಇಪ್ಪತ್ತೇಳು ಪರ್ಸೆಂಟು ಇವತ್ತು ನಿರೀಕ್ಷೆಯನ್ನೇನು ಹೊಂದಿದ್ದಾರೆ ಹೀಗೆ ಹಲವಾರು ವಿಷಯಗಳು ಅತ್ಯಾಧುನಿಕವಾದಂಥ ಆರೋಗ್ಯ ವ್ಯವಸ್ಥೆ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೈಗಾರಿಕಾ ಸ್ಥಾಪನೆ ಉದ್ಯೋಗ ಸೃಷ್ಟಿ ಟ್ರಾಫಿಕ್ ನಿರ್ವಹಣೆ ಶಾಂತಿ ನ್ಯಾಯ ಮತ್ತು ಸದೃಢ ಆಡಳಿತ ಮೂಲಸೌಕರ್ಯ ಕೊಳೆಗೆರೆ ಅಭಿವೃದ್ಧಿ ಮಹಿಳಾ ಸುರಕ್ಷತೆ ಮತ್ತು ಕೆರೆಗಳ ಪುನಶ್ಚೇತನ ಹೀಗೆ ಹಲವಾರು ವಿಷಯಗಳನ್ನು ಆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿಯ ಕಾರ್ಯಕ್ರಮಗಳು ಈ ರಾಜ್ಯದಲ್ಲಿ ಬೆಂಗಳೂರಿನ ಬೃಹತ್ ಬೃಹತ್ ಮಹಾನಗರ ಪಾಲಿಕೆ ಹಾಗೂ ಸರ್ಕಾರದ ಮುಖಾಂತರ ನೆರವೇರಬೇಕು ಅಂತಕ್ಕಂಥದ್ದನ್ನು ಇವತ್ತು ಬೆಂಗಳೂರು ನಗರಕ್ಕೆ ಯಾವುದಾದ್ರೂ ಒಂದು ಪಕ್ಷ ದೊಡ್ಡ ಮಟ್ಟದ ಮೂಲಭೂತ ಸೌಕರ್ಯಗಳಿಗೆ ಬೆಂಗಳೂರು ನಗರದ ಅಭಿವೃದ್ಧಿಗೆ ಏನಾದರೂ ಒಂದು ಚಾಲನೆಯನ್ನು ಕೊಟ್ಟಿದ್ದರೆ ಅದು ಜನತಾದಳ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಳೋಕ್ಕೆ ಬಯಸ್ತೇನೆ ಮಂಜುನಾಥ್ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಸನ್ಮಾನ್ಯ ದೇವೇಗೌಡರು ಅವರು ಮುಖ್ಯಮಂತ್ರಿಗಳಾಗಿದ್ದು ಕೇವಲ ಹತ್ತು ತಿಂಗಳುಗಳ ಕಾಲ ಹದಿನೆಂಟು ತಿಂಗಳು ಅವರು ಈ ರಾಜ್ಯದ ನೀರಾವರಿ ಮತ್ತು ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿ ಎರಡು ಮೂರು ವರ್ಷಗಳು ಎಂಬತ್ತ್ಮೂರನೇ ಇಸುವಿನಲ್ಲಿ ಏನು ಮಂತ್ರಿಗಳಾಗಿದ್ದರು ಆ ಸಂದರ್ಭದಲ್ಲೇ ಬೆಂಗಳೂರು ನಗರದ ಕೆರೆಕಟ್ಟೆಗಳನ್ನು ಉಳಿಸಬೇಕು ಅಂತ ಹೇಳಿ ಲಕ್ಷ್ಮಣರಾವ್ ಅವರ ಒಬ್ಬ ಐ ಎ ಎಸ್ ಅಧಿಕಾರಿ ಏನಿದ್ರು ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ ಆ ಸಮಿತಿಯ ಮುಖಾಂತರ ಕೆರೆಕಟ್ಟೆಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಎಂಬತ್ತ್ಮೂರು ಎಂಬತ್ನಾಲ್ಕನೇ ಇಸುವಿನಲ್ಲೇ ಸರ್ಕಾರದಲ್ಲಿ ಒಂದು ನಿರ್ಣಯವನ್ನು ಮಾಡಿದಂಥದ್ದು ಸನ್ಮಾನ್ಯ ದೇವೇಗೌಡರು ಆದರೆ ಇವತ್ತಿನ ಬೆಂಗಳೂರು ನಗರ ಏನಾಗಿದೆ ಬೆಂಗಳೂರಿನ ಹಲವಾರು ಕೆರೆಗಳು ಅಭಿವೃದ್ಧಿಯ ಹೆಸರಿನಲ್ಲಿ ಬಡಾವಣೆಗಳ ಹೆಸರಿನಲ್ಲಿ ಇವತ್ತು ಕೆರೆಗಳನ್ನು ಮುಚ್ಚಿದ್ದಾರೆ ರಾಜಕಾಲುವೆಗಳನ್ನು ಮುಚ್ಚಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಈ ಒಂದು ವರ್ಷ ನೀವು ಕಳೆದ ವರ್ಷ ಮತ್ತು ಈ ವರ್ಷ ಹಲವಾರು ಭಾಗದಲ್ಲಿ ಮನೆಗಳಿಗೆ ನೀರು ಇವತ್ತು ನುಗ್ಗದಂಥದ್ದನ್ನು ಕಂಡಿದ್ದೀರಿ ಹಲವಾರು ಕುಟುಂಬಗಳು ಸಂಕಷ್ಟಗಳನ್ನು ಎದುರಿಸಿದ್ದಾರೆ ಅದಷ್ಟೇ ಅಲ್ಲ ಹಲವಾರು ಕುಟುಂಬದಲ್ಲಿ ಮನೆಯಲ್ಲಿ ವಾಸ ಮಾಡಲಿಕ್ಕಾಗದೆ ಪಕ್ಕದ ಹೋಟೆಲ್ಗಳಿಗೆ ಹೋಗಿ ವಾಸ ಮಾಡಿರ್ತಕ್ಕಂಥ ಘಟನೆಗಳು ಸಹ ನಡೆದು ಇದಕ್ಕೆ ಕಾರಣ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ದುರಾಳಿತ ಅಂತಕ್ಕಂಥದ್ದನ್ನು ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಹತ್ತು ವರ್ಷದ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಎಂಟರಿಂದ ಬಿ ಜೆ ಪಿಯ ಪಕ್ಷ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಕಾಂಗ್ರೆಸ್ ಪಕ್ಷದ ಆಡಳಿತ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡಬೇಕಾದರೆ ಯಾವೊಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಡಳಿತವೂ ಸಹ ಅದೇ ಪಕ್ಷಗಳ ಒಂದು ಕೈನಲ್ಲಿದ್ದಂಥದ್ದೇನಿದೆ ಈ ಪಕ್ಷಗಳು ಬೆಂಗಳೂರು ನಗರಕ್ಕೆ ಅಭಿವೃದ್ಧಿಯ ಹೆಸರಿನಲ್ಲಿ ಕೊಟ್ಟಂತ ಕೊಡುಗೆಗಳೇನು ಅಭಿವೃದ್ಧಿಯ ಹೆಸರಿನಲ್ಲಿ ಬೆಂಗಳೂರು ನಾಗರಿಕರ ತೆರಿಗೆ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದೇನು ನಮ್ಮ ಮಂಜಣ್ಣ ಅವ್ರು ಹೇಳ್ತಾ ಇದ್ರು ಯಾವೊಂದು ರಿಂಗ್ ರೋಡ್ನ ರಸ್ತೆ ಸಂಪೂರ್ಣ ಆಗಿರಲಿಲ್ಲ ತೊಂಬತ್ತು ಎಕರೆ ಭೂಮಿಯನ್ನ ರಕ್ಷಣಾ ಇಲಾಖೆಗೆ ಸೇರಿದಂತ ಭೂಮಿಯನ್ನ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಈ ಒಂದು ರಸ್ತೆಯ ಒಂದು ಪೂರ್ಣ ಮಾಡತಕ್ಕಂಥ ನಿಟ್ಟಿನಲ್ಲಿ ತೊಂಬತ್ತು ಎಕರೆ ರಕ್ಷಣಾ ಇಲಾಖೆಯ ಭೂಮಿಯನ್ನ ಬೆಂಗಳೂರು ನಗರದ ಅಭಿವೃದ್ಧಿಗೆ ಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ಬೆಂಗಳೂರಿನ ಕೊಳಚೆ ನಿವಾಸಿಗಳಿಗೆ ಮನೆ ಕಟ್ಟತಕ್ಕಂಥದಕ್ಕೆ ಬೆಂಗ್ ದೆಹಲಿಯಿಂದ ಹೆಚ್ಚಿನ ಅನುದಾನಗಳನ್ನು ಕೊಟ್ಟಂಥದ್ದು ನಗರಾಭಿವೃದ್ಧಿ ಇಲಾಖೆಗೆ ಅದು ದೇವೇಗೌಡರ ಕಾಲದಲ್ಲಿ ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ನಿಮ್ಮ ಮುಂದೆ ನಾನು ಇಡಬಲ್ಲೆ ಅದಷ್ಟೇ ಅಲ್ಲ ದೇವೇಗೌಡರ ಕಾಲದಲ್ಲಿ ಯಾವೊಂದು ಹಲವಾರು ಹೊರವಲಯದಲ್ಲಿದ್ದಂಥ ರೆವೆನ್ಯೂ ಬಡಾವಣೆಗಳಲ್ಲಿ ಮನೆಗಳನ್ನು ಏನು ಕಟ್ಟಿದ್ರಿ ನಿಮ್ಮ ಮನೆಗಳನ್ನು ಬಿ ಡಿ ಎವರು ಕಾರ್ಪೊರೇಷನ್ನವರು ಯಾವ ಸಂದರ್ಭದಲ್ಲಿ ಬಂದು ಬುಳ್ಳೋಸು ಮಾಡ್ತಾರೋ ಅಂತಕ್ಕಂಥ ಭಯದ ವಾತಾವರಣ ಏನಿತ್ತು ಆ ರೆವೆನ್ಯೂ ನಿವಾಸಿಗಳಿಗೆ ಒಂದು ಹಕ್ಕುಪತ್ರಗಳನ್ನು ಕೊಟ್ಟು ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ಇರತಕ್ಕಂಥ ತೀರ್ಮಾನ ಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಇದೆಲ್ಲವನ್ನು ಬೆಂಗಳೂರಿನ ನಾಗರಿಕರು ದಯವಿಟ್ಟು ನಾನು ಈ ಸ ವೇದಿಕೆಯಲ್ಲಿ ಕೈ ಜೋಡಿಸಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಇವತ್ತು ಯಾರು ಕೆಲಸವನ್ನು ಮಾಡಿದ್ದಾರೆ ಬೆಂಗಳೂರಿನ ಅಭಿವೃದ್ಧಿಗೆ ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಈ ಒಂದು ನಗರಕ್ಕೆ ಹೆಸರನ್ನು ತರ್ತಕ್ಕಂಥ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ಯಾರು ಸ್ಪಂದಿಸಿದ್ದಾರೆ ದಯವಿಟ್ಟು ತಾವು ಯೋಚನೆಯನ್ನು ಮಾಡಬೇಕಾಗ್ತದೆ ಅದಷ್ಟೇ ಅಲ್ಲ ನಾನು ಈ ನಾಡಿನಲ್ಲಿ ಆಕಸ್ಮಿಕವಾಗಿ ಎರಡು ಸಾವಿರದ ಆರರಲ್ಲಿ ಒಂದು ಮೈತ್ರಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದಾಗ ಬೆಂಗಳೂರು ನಗರದ ನಾಗರಿಕರ ದಿನನಿತ್ಯದ ಸೌಕರ್ಯಕ್ಕೋಸ್ಕರವಾಗಿ ಒಂದು ಮೆಟ್ರೋ ಪ್ರಾಜೆಕ್ಟ್ ಇವತ್ತು ಮೆಟ್ರೋ ರೈಲಿನಲ್ಲಿ ನೀವು ಓಡಾಡ್ತಾ ಇದ್ದರೆ ಮೊದಲನೆಯ ಹತ್ತೊಂಬತ್ತು ಕಿಲೋಮೀಟರು ಮೆಟ್ರೋ ರೈಲಿನ ಯೋಜನೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದು ನಾನು ಮುಖ್ಯಮಂತ್ರಿ ಇದ್ದಾಗ ಬೆಂಗಳೂರು ನಗರದ ನಾಗರಿಕರಿಗೆ ಕೇವಲ ಇಪ್ಪತ್ತು ತಿಂಗಳ ನನ್ನ ಆಡಳಿತ ಅವಧಿಯಲ್ಲಿ ನಾಗರಿಕರಿಗೆ ಕೊಟ್ಟಂಥ ಕೊಡುಗೆ ಈ ಒಂದು ಬೆಂಗಳೂರು ಪೆಟ್ರೋ ಮೆಟ್ರೋ ನಮ್ಮ ಮೆಟ್ರೋ ಯೋಜನೆ ಅದಷ್ಟೇ ಅಲ್ಲ ಕೇಂದ್ರ ಸರ್ಕಾರದಿಂದ ಒಂದು ಕಾರ್ಯಕ್ರಮ ಜೆ ಎನ್ ಯು ಆರ್ ಎಂ ಸ್ಕೀಮ್ನಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳು ಬೆಂಗಳೂರು ನಗರದ ಅಭಿವೃದ್ಧಿಗೆ ಮತ್ತು ಮೈಸೂರು ನಗರದ ಅಭಿವೃದ್ಧಿಗೆ ಹಣ ಬರ್ತಕ್ಕಂಥದ್ದಕ್ಕೆ ಅವಕಾಶಗಳೇನಿತ್ತು ಐದು ವರ್ಷದಲ್ಲಿ ಅದನ್ನು ಉಪಯೋಗ ಮಾಡಿ ಬೆಂಗಳೂರು ನಗರದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಎರಡು ಸಾವಿರದ ಆರು ನಾನು ಮುಖ್ಯಮಂತ್ರಿ ಇದ್ದಾಗ ಇವತ್ತು ಆ ಎರಡೂ ಪಕ್ಷಗಳೇ ಚರ್ಚೆ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ಬಗ್ಗೆ ಯಾರೂ ಸಹ ಒಂದು ಕಪ್ಪು ಚುಕ್ಕಿಯನ್ನು ಇಲ್ಲಿಯವರಿಗೆ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ ಆಕಸ್ಮಿಕವಾಗಿ ನಾನು ಪುನಃ ಹದಿನೆಂಟರಲ್ಲಿ ಹದಿನಾಲ್ಕು ತಿಂಗಳು ಮುಖ್ಯಮಂತ್ರಿ ಇದ್ದಾಗ ನನಗೆ ಯಾವುದೇ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಅವಕಾಶಗಳು ದೊರಕಲಿಲ್ಲ ಆಗ ನನ್ನ ನಿರೀಕ್ಷೆಗಳು ಹಲವಾರು ರೀತಿ ಇತ್ತು ಇವತ್ತು ನಾನು ವಿಶೇಷವಾಗಿ ಬೆಂಗಳೂರಿನ ಈ ಒಂದು ಸಭೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಬೆಂಗಳೂರು ನಗರದ ನಾಗರಿಕರಿಗೆ ಯಾವ ಒಂದು ಶಿಕ್ಷಣದ ಕೊರತೆ ಒಂದು ಕಡೆ ಆರೋಗ್ಯದ ಕೊರತೆ ಒಂದು ಕಡೆ ಇರತಕ್ಕಂಥದ್ದು ವಿಶೇಷವಾಗಿ ಯುವಕರ ಒಂದು ನಿರುದ್ಯೋಗದ ಸಮಸ್ಯೆಗಳು ಮತ್ತು ಸರಿಯಾದ ರೀತಿಯ ಒಂದು ವಾಸಕ್ಕೆ ಮನೆ ಇಲ್ಲದೆ ಇರತಕ್ಕಂಥದ್ದನ್ನು ನಾನು ಗಮನಿಸಿದ್ದೇನೆ ಇತ್ತೀಚಿನ ಒಂದು ಮಳೆಯ ಅನಾಹುತಗಳಲ್ಲಿ ಕೆಲವು ಪ್ರದೇಶಗಳಿಗೆ ನಾನು ಭೇಟಿ ಕೊಟ್ಟಾಗ ಅದು ನಮ್ಮ ದಾಸರಳ್ಳಿ ಭಾಗ ಇರ್ಬೋದು ಬ್ಯಾಟ್ರಾಯನ್ಪುರ ಭಾಗ ಇರ್ಬೋದು ಯಲಹಂಕ ಇರ್ಬೋದು ಕೇ ನಮ್ಮ ನಮ್ಮ ಯಾವ ಒಂದು ಕೃಷ್ಣರಾಜ ಆ ಪುರಂ ಭಾಗ ಇರ್ಬೋದು ಈ ಭಾಗಗಳಲ್ಲಿ ಹೋದಾಗ ಈಗಲೂ ಸಹ ಹಲವಾರು ಕುಟುಂಬಗಳು ಪ್ರಾಣಿಗಳು ಬದುಕ್ತಕ್ಕಿಂತ ಕೆಟ್ಟ ರೀತಿಯಲ್ಲಿ ಬದುಕ್ತಾ ಇರತಕ್ಕಂಥ ವಾತಾವರಣವನ್ನು ಕಣ್ಣಾರೆ ಕಂಡು ಬಂದಿದ್ದೇನೆ ಇವತ್ತು ನಮ್ಮ ಪಕ್ಷದ ಕಾರ್ಯಕ್ರಮಗಳು ಪಂಚರತ್ನ ಕಾರ್ಯಕ್ರಮದ ಹೆಸರಿನಲ್ಲಿ ಪ್ರತಿ ಬಡಾವಣೆಗಳಲ್ಲಿ ನೀವು ಜನ್ಮ ಕೊಟ್ಟಂಥ ನಿಮ್ಮ ಕುಟುಂಬದ ಮಕ್ಕಳು ಉಚಿತವಾದಂಥ ಒಂದು ಶಿಕ್ಷಣವನ್ನು ಖಾಸಗಿ ಶಾಲೆಗಳಲ್ಲಿ ಏನು ಇವತ್ತು ಶಿಕ್ಷಣವನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡಲಿಕ್ಕೆ ಸಾಲ ಸೋಲ ಮಾಡಿ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದೀರಿ ಇವತ್ತು ಈ ಒಂದು ಬೆಂಗಳೂರು ನಗರದಲ್ಲಿ ಪ್ರತಿ ವಾರ್ಡ್ಗಳಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕವಾದಂಥ ಉಚಿತವಾದಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಂದು ಶಿಕ್ಷಣ ಸಮೂಹಗಳನ್ನು ಸರ್ಕಾರದ ಮುಖಾಂತರವೇ ಇವತ್ತು ಉಚಿತ ಶಿಕ್ಷಣ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ತರಬೇಕು ಅನ್ನೋದು ಯು ಕೆ ಜಿಯಿಂದ ಹನ್ನೆರಡನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯ ಎರಡು ಒಂದು ವಿಷಯವನ್ನು ಇಟ್ಟು ಪ್ರತಿ ಬಡ ಕುಟುಂಬಗಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ಅದೇ ರೀತಿಯಲ್ಲಿ ಆರೋಗ್ಯದ ವಂಚಿತರಾಗ್ತಕ್ಕಂಥವ್ರು ಇವತ್ತು ಹಲವಾರು ರೀತಿಯ ಕಾಯಿಲೆಗಳಲ್ಲಿ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ಹಣವನ್ನು ಖರ್ಚು ಮಾಡ್ತೀರಿ ಸಾಲ ಸೋಲ ಮಾಡ್ತೀರಿ ಇದು ಹಣದ ಕೊರತೆಯಿಂದ ಇವತ್ತು ಆರೋಗ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಒಂದು ಸರ್ಕಾರ ನಮ್ಮ ಪಕ್ಷದ ನಿಲುವು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ